ಮೊದಲನೇ ಪ್ರಶ್ನೆ ರಾಜಾರಾಮ್ ಮೋಹನರಾಯರು ಹುಟ್ಟುಹಾಕಿದ ಸಂಪ್ರದಾಯವನ್ನು ಮುಂದುವರೆಸಿದ ಬೆಂಗಾಳಿನ ವಿಚಾರವಾದಿಗಳನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಸರಿಯಾದ ಉತ್ತರ ದರೋಜಿ ಎನ್ನರು ದರೋಜಿ ಎನ್ನರು ರಾಜಾರಾಮ್ ಮೋಹನರಾಯರು ಹುಟ್ಟುಹಾಕಿದ ಸಂಪ್ರದಾಯವನ್ನು ಮುಂದುವರೆಸಿದ ಬೆಂಗಾಲಿನ ವಿಚಾರವಾದಿಗಳನ್ನು ದರೋಜಿಯನ್ನರು ಎಂದು ಕರೆಯುತ್ತಿದ್ದರು ಎರಡನೇ ಪ್ರಶ್ನೆ ಮಹಮ್ಮದ್ ಗಜ್ನಿಯ ಇನ್ನೊಂದು ಹೆಸರು ಯಾವುದು ಮಹಮ್ಮದ್ ಗಜ್ನಿಯ ಇನ್ನೊಂದು ಹೆಸರು ಮಹಮ್ಮದ್ ಜಬೂಲಿ ಮಹಮ್ಮದ್ ಜಬೂಲಿ ಮೂರನೇ ಪ್ರಶ್ನೆ ವೈದಿಕ ಕಾಲದಲ್ಲಿ ಸ್ಥಪತಿ ಎಂದರೆ ಏನು ಸ್ಥಪತಿ ಎಂದರೆ ಏನು ನ್ಯಾಯಾಧೀಶ ಎಂದರೆ ನ್ಯಾಯಾಧೀಶ ನಾಲ್ಕನೇ ಪ್ರಶ್ನೆ ಹರಪ್ರವಾಸಿಗ ಸುಲೇಮಾನ್ ಹರ ಪ್ರವಾಸಿಗ ಸುಲೇಮಾನ್ ಯಾರ ಕುರಿತು ಈತನು ಘನವಂತ ದೊರೆ ಅರಬ್ಬರ ಶತ್ರು ಮತ್ತು ಒಳ್ಳೆಯ ಅಶ್ವದಳ ಉಳ್ಳವನು ಎಂದು ಒಗಳಿದ್ದಾನೆ ಯಾರನ್ನು ಕುರಿತು ಸರಿಯಾದ ಉತ್ತರ ವರ್ಷ ನೃಪತುಂಗನನ್ನು ಕುರಿತು ಈತನು ಘನವಂತ ದೊರೆಯಾಗಿದ್ದಾನೆ ಈತನು ಅರಬ್ಬರ ಶತ್ರುವಾಗಿದ್ದಾನೆ ಈತನು ಒಳ್ಳೆಯ ಅಶ್ವದಳವುಳ್ಳ ವ್ಯಕ್ತಿಯಾಗಿದ್ದಾನೆ ಎಂದು ಸುಲೇಮಾನ್ ಹೊಗಳಿದ್ದಾನೆ ಈ ಕೆಳಗಿನ ಯಾರನ್ನು ಕುರಿತು ಗಾಂಧೀಜಿಯವರು ಹೇಳ್ತಾರೆ ಏನಂತ ಹೇಳ್ತಾರೆ ಅವರಿಗಿಂತ ಹೆಚ್ಚಾಗಿ ಸೋಲದದ್ದು ನನಗೆ ಅವರಿಗಿಂತ ಹೆಚ್ಚಾಗಿ ಸೋಲದದ್ದು ನನಗೆ ಅಂತ ಈ ಕೆಳಗಿನ ಯಾರನ್ನು ಕುರಿತು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಚಿತ್ತರಂಜನ್ ದಾಸ್ ಸಿ ರಾಜಗೋಪಾಲಾಚಾರಿ ಜವಾಹರ್ಲಾಲ್ ನೆಹರು ಪಟ್ಟಾಬಿ ಸೀತಾರಾಮಯ್ಯ ಸರಿಯಾದ ಉತ್ತರ ಪಟ್ಟಾಬಿ ಸೀತಾರಾಮಯ್ಯ ಆರನೇ ಪ್ರಶ್ನೆ ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಅದರಲ್ಲಿರುವ ಏನು ಅಂದರೆ ಹಸುವಿನ ಹಾಲು ತೆಳು ಅರ ಅಳದಿ ಬಣ್ಣ ಇರ್ತದೆ ಅದಕ್ಕೆ ಕಾರಣ ಏನು ಹಳದಿ ಬಣ್ಣ ಇರುವುದಕ್ಕೆ ಕಾರಣ ಏನು ರೈಬೋಪ್ಲೆವಿನ್ ಬೀಟಾ ಕ್ಯಾರೋಟಿನ್ ಫ್ರುಕ್ಟೋಸ್ ಗ್ಲೂಕೋಸ್ ಸರಿಯಾದ ಉತ್ತರ ಬೀಟಾ ಕ್ಯಾರೋಟಿನ್ ತೆಳು ಹಳದಿ ಬಣ್ಣಕ್ಕೆ ಕಾರಣ ಬೀಟಾ ಕ್ಯಾರೋಟಿನ್ ಮುಂದಿನ ಪ್ರಶ್ನೆ ವಯಸ್ಕ ಪುರುಷರ ಮೆದುಳಿನ ತೂಕ ಎಷ್ಟಿರುತ್ತದೆ ಸಾವಿರದ ನಾನ್ನೂರು ಗ್ರಾಂ ಸಾವಿರದ ಇನ್ನೂರು ಗ್ರಾಂ ಸಾವಿರದ ಐನೂರು ಗ್ರಾಂ ಸಾವಿರ ಗ್ರಾಂ ವಯಸ್ಕ ಪುರುಷರ ಮೆದುಳಿನ ತೂಕ ಎಷ್ಟಿರುತ್ತದೆ ಸರಿಯಾದ ಉತ್ತರ ಸಾವಿರದ ನಾನೂರು ಗ್ರಾಂ ಇರುತ್ತದೆ ವಯಸ್ಕ ಪುರುಷರದ್ದು ಮುಂದಿನ ಪ್ರಶ್ನೆ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟಿರುತ್ತದೆ ಯಾವುದರ ಆವೃತ್ತಿ ಅಂದರೆ ಶ್ರವಣಾತೀತ ಶಬ್ದದ ಆವೃತ್ತಿ ಯಾವ ಸಮಯದಲ್ಲಿ ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಅಂದರೆ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟಿರಬೇಕು ಮೂವತ್ತು ಮೆಗಾಹರ್ಟ್ಸ್ ಅರವತ್ತು ಮೆಗಾಹರ್ಟ್ಸ್ ನೂರ ಇಪ್ಪತ್ತು ಮೆಗಾಹರ್ಡ್ಸ್ ನೂರ ಐವತ್ತು ಮೆಗಾಹರ್ಡ್ಸ್ ಸರಿಯಾದ ಉತ್ತರ ಮೂವತ್ತು ಮೆಗಾಹರ್ಟ್ಸ್ ಮುಂದಿನ ಪ್ರಶ್ನೆ ಒಂದು ಗಾಜಿನ ಲೋಟದಲ್ಲಿ ತೇಲುತ್ತಿರುವ ಮಂಜುಗಡ್ಡೆ ಕರಗಿದಾಗ ನೀರಿನ ಗಾತ್ರ ಏನಾಗುತ್ತದೆ ಏನ್ ಕೇಳಿದರೆ ಒಂದು ಗಾಜಿನ ಲೋಟ ಇರ್ತದೆ ಅದರಲ್ಲಿ ಒಂದು ತೇಲುತ್ತಿರುವ ಮಂಜುಗಡ್ಡೆ ಕರಗಿದಾಗ ಆ ನೀರಿನ ಗಾತ್ರ ಏನಾಗುತ್ತದೆ ಸರಿಯಾದ ಉತ್ತರ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಅಂದರೆ ಇದ್ದ ಹಾಗೆಯೇ ಇರುತ್ತದೆ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ ಕಡಿಮೆಯಾಗಿ ಜಾಸ್ತಿನೂ ಆಗಲ್ಲ ಇದ್ದ ಹಾಗೆಯೇ ಇರುತ್ತದೆ ಮುಂದಿನ ಪ್ರಶ್ನೆ ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹ ಇದರ ಹೆಸರೇನು ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು ಐ ಸಿಇ ಸ್ಯಾಟ್ ಜಾಸನ್ ವನ್ ಸ್ಯಾಟ್ ಇಬುಕಿ ಸರಿಯಾದ ಉತ್ತರ ಇಬುಕಿ ಮುಂದಿನ ಪ್ರಶ್ನೆ ಯಾವಾಗ ಬೆಳಕಿನ ಕಿರಣಗಳು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹಾದು ಹೋಗುತ್ತದೋ ಹಾಗ ಏನಾಗುತ್ತದೆ ಬೆಳಕಿನ ಕಿರಣಗಳು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹಾದು ಹೋದಾಗ ಏನಾಗುತ್ತದೆ ಅದು ಸಾಮಾನ್ಯದಿಂದ ದೂರವಾಗುತ್ತದೆ ಅದು ಅಪಮೌಲ್ಯಗೊಳ್ಳುತ್ತದೆ ಅದು ಸಾಮಾನ್ಯದ ಕಡೆ ಬಾಗುತ್ತದೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಅದು ಸಾಮಾನ್ಯದ ಕಡೆ ಬಾಗುತ್ತದೆ ಯಾವಾಗ ಬೆಳಕಿನ ಕಿರಣಗಳು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹಾದು ಹೋಗುತ್ತದೋ ಬೆಳಕಿನ ಕಿರಣವು ಸಾಮಾನ್ಯದ ಕಡೆಗೆ ಬಾಗುತ್ತದೆ ಮುಂದಿನ ಪ್ರಶ್ನೆ ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟ್ ಅನ್ನು ಉಪಯೋಗಿಸಿದಾಗ ಅದರಿಂದ ಹೊರಹೊಮ್ಮುವ ಕಿರಣ ಯಾವುದು ವಿಕಿರಣ ಚಿಕಿತ್ಸೆಯಲ್ಲಿ ಏನನ್ನು ಬಳಸ್ತಾರೆ ಕೋಬಾಲ್ಟನ್ನು ಬಳಸ್ತಾರೆ ಆ ಕೋಬಾಲ್ಟನ್ನು ಬಳಸ್ತಾರಲ್ಲ ಆ ಕೋಬಾಲ್ಟಿಂದ ಹೊರಹೊಮ್ಮುವ ಕಿರಣ ಯಾವುದು ಕಿರಣಗಳು ಬೀಟಾ ಕಿರಣಗಳು ಆಲ್ಫಾ ಕಿರಣಗಳು ಕ್ಷಾ ಕಿರಣಗಳು ಸರಿಯಾದ ಉತ್ತರ ಗಾಮ ಕಿರಣಗಳು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದಿನವನ್ನು ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸುತ್ತಾರೆ ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸುತ್ತಾರೆ ಜೂನ್ ಐದು ಏಪ್ರಿಲ್ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾಲ್ಕು ಸರಿಯಾದ ಉತ್ತರ ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾರನ್ನು ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಸರಿಯಾದ ಕಾಲಾನುಕ್ರಮವನ್ನು ಬರೆಯಿರಿ ಸರಿಯಾದ ಕಾಲಾನುಕ್ರಮವನ್ನು ಬರೆಯಿರಿ ಒಂದೇನು ಕೊಟ್ಟಿದ್ದಾರೆ ಪೂರ್ಣ ಸ್ವರಾಜ್ ಬೇಡಿಕೆ ಅಂತ ಕೊಟ್ಟಿದ್ದಾರೆ ಎರಡನೇದು ಅಸಹಕಾರ ಚಳುವಳಿ ಆರಂಭ ಅಂತ ಕೊಟ್ಟಿದ್ದಾರೆ ಮೂರನೇದು ನಾಗರಿಕ ಅವಿಧೇಯತ ಚಳುವಳಿಗೆ ಕರೆ ನೀಡಿದ್ದು ನಾಲ್ಕನೆಯದು ಚೌರಿ ಚೌರ ಘರ್ಷಣೆ ಇವನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆದಾಗ ಏನಾಗುತ್ತದೆ ಉತ್ತರ ನೋಡೋಣ ಉತ್ತರ ಎರಡು ನಾಲ್ಕು ಒಂದು ಮೂರು ಅಂದರೆ ಮೊದಲು ಮೊದಲು ಅಸಹಕಾರ ಚಳುವಳಿ ನಡೆಯುತ್ತದೆ ಅಸಹಕಾರ ಚಳುವಳಿಯ ನಂತರ ಚೌರಿ ಚೌರ ಘಟನೆ ನಡೆಯುತ್ತದೆ ಚೌರಿ ಚೌರ ಘಟನೆ ನಡೆಯುತ್ತದೆ ನಂತರ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ನೀಡಲಾಗುತ್ತದೆ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಡಲಾಗುತ್ತದೆ ಕೊನೆಗೆ ನಾಗರಿಕ ಅವಿಧೇಯತ ಚಳುವಳಿಗೆ ಕರೆಯನ್ನು ನೀಡಲಾಗುತ್ತದೆ ಇನ್ನೊಮ್ಮೆ ಆಲ್ಟರ್ನೇಟಿವ್ ನೋಡೋದಾದರೆ ಅಸಹಕಾರ ಚಳುವಳಿಯ ಆರಂಭ ಚೌರಿ ಚೌರ ಘರ್ಷಣೆ ಪೂರ್ಣ ಸ್ವರಾಜ್ಯದ ಬೇಡಿಕೆ ನಾಗರಿಕ ಅವಿಧೇಯತ ಚಳುವಳಿಗೆ ಕರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜಿಲ್ ಇ ಜಿಲ್ಲಾಯಿ ಇ ಜಿಲ್ಲಾಯಿ ಅಥವಾ ಸುಲ್ತಾನನು ದೇವರ ನೆರಳು ಜಿಲ್ ಇ ಜಿಲ್ಲಾಯಿ ಅಥವಾ ಸುಲ್ತಾನನು ದೇವರ ನೆರಳು ಎಂದು ಪ್ರತಿಪಾದಿಸಿದ ದೆಹಲಿಯ ಸುಲ್ತಾನ ಯಾರು ಇಲ್ ತಮಷ್ ಅಲ್ಲಾವುದ್ದೀನ್ ಖಿಲ್ಜಿ ಗಿಯಾಸುದ್ದೀನ್ ಬಲ್ಬನ್ ಕುತುಬುದ್ದೀನ್ ಐಬಕ್ ಇ ಜಿಲಾಯಿ ಸುಲ್ತಾನನು ದೇವರ ನೆರಳು ಸರಿಯಾದ ಉತ್ತರ ಗಿಯಾಸುದ್ದೀನ್ ಬಲ್ಬನ್ ಗಿಯಾಸುದ್ದೀನ್ ಬಲ್ಬನ್ ಮುಂದಿನ ಪ್ರಶ್ನೆ ನೋಡೋಣ ಸಿಂಧೂ ಜನರ ಕಾಲದಲ್ಲಿ ಮಣಿ ತಯಾರಿಕೆಗೆ ಹೆಸರುವಾಸಿಯಾದ ನಗರ ಯಾವುದು ಸಿಂಧೂ ನಗರ ಕಾಲದಲ್ಲಿ ಮಣಿ ತಯಾರಿಕೆಗೆ ಹೆಸರುವಾಸಿಯಾದ ನಗರ ಯಾವುದು ಚಾನ್ಹುದಾರೋ ಚಾನ್ಹುದಾರೋ ಮಣಿ ತಯಾರಿಕೆಗೆ ಹೆಸರುವಾಸಿಯಾದ ನಗರ ಹದಿನೇಳನೇ ಪ್ರಶ್ನೆ ಹಳೆಯ ಶಿಲಾಯುಗದಲ್ಲಿ ಮಾನವನ ಮಹತ್ವದ ಸಾಧನೆ ಏನು ಹಳೆಯ ಶಿಲಾಯುಗದಲ್ಲಿ ಮಾನವನ ಮಹತ್ತರ ಸಾಧನೆ ಆಹಾರ ಧಾನ್ಯ ಶಿಲಾಯುಗ ಚಕ್ರದ ಅನ್ವೇಷಣೆ ಬೆಂಕಿಯ ಬಳಕೆ ಪ್ರಾಣಿಗಳನ್ನು ಸಾಕುವುದು ಸರಿಯಾದ ಉತ್ತರ ಬೆಂಕಿಯ ಬಳಕೆ ಮುಂದಿನ ಪ್ರಶ್ನೆ ನೈಸರ್ಗಿಕವಾಗಿ ಬೆಳೆಯುವ ಬೆಳೆಗಳನ್ನು ಮಾನವ ಬಳಸಲು ಆರಂಭವಾದ ಯುಗ ಯಾವುದು ನೈಸರ್ಗಿಕವಾಗಿ ಬೆಳೆಯುವ ಬೆಳೆಗಳನ್ನು ಮಾನವ ಬಳಸಲು ಆರಂಭವಾದ ಯುಗ ಯಾವುದು ಸೂಕ್ಷ್ಮಶಿಲಾಯುಗ ನವಶಿಲಾಯುಗ ಹಳೆ ಶಿಲಾಯುಗ ಚಾಲ್ಕೋಲಿಟಿಕ್ ಯುಗ ಸೂಕ್ಷ್ಮಶಿಲಾಯುಗ ಸೂಕ್ಷ್ಮಶಿಲಾಯುಗದಲ್ಲಿ ಮಾನವನು ಏನನ್ನು ಬಳಸ್ತಾನೆ ನೈಸರ್ಗಿಕವಾಗಿ ಬೆಳೆಯುವ ಬೆಳೆಗಳನ್ನು ಬಳಸಲು ಪ್ರಾರಂಭವನ್ನು ಮಾಡುತ್ತಾನೆ ಯಾವ ಯುಗದಲ್ಲಿ ಸೂಕ್ಷ್ಮ ಶಿಲಾಯುಗದಲ್ಲಿ ಮುಂದಿನ ಪ್ರಶ್ನೆ ಅಸಿಟೈಲ್ ಸ್ಯಾಲಿಸ್ಲಿಕ್ ಆಸಿಡ್ ಅಸಿಟೈಲ್ ಸ್ಯಾಲಿಸ್ಲಿಕ್ ಆಸಿಡ್ ಇದನ್ನು ಸಾಮಾನ್ಯವಾಗಿ ಉಪಯೋಗಿಸುವುದು ಏನಾಗಿ ಕ್ರಿಮಿನಾಶಕವಾಗಿ ಅಶ್ರುವಾಯುವಾಗಿ ನಿದ್ರೆ ಬರುವ ಔಷಧಿಯಾಗಿ ನೋವು ನಿರೋಧಕವಾಗಿ ಅಸಿಟೆಲ್ ಸ್ಯಾಲಿಸ್ಲಿಕ್ ಆಸಿಡ್ ಇದನ್ನು ನೋವು ನಿರೋಧಕವಾಗಿ ನೋವು ನಿರೋಧಕವಾಗಿ ಬಳಸುತ್ತಾರೆ ಮುಂದಿನ ಪ್ರಶ್ನೆ ಹಾಲನ್ನು ಕಡೆದಾಗ ಕೆನೆಯು ಬೇರೆಯಾಗಲು ಕಾರಣ ಏನು ಹಾಲನ್ನು ಕಡೆಯುವಾಗ ಅದರಲ್ಲಿರುವ ಕೆನೆ ಬೇರೆಯಾಗುತ್ತೆ ಅದಕ್ಕೆ ಕಾರಣ ಏನು ಗುರುತ್ವಾಕರ್ಷಣ ಶಕ್ತಿ ಕೇಂದ್ರಾಪಗಾಮಿ ಬಲ ಘರ್ಷಣೆಯ ಬಲ ಉಷ್ಣ ಸರಿಯಾದ ಉತ್ತರ ಕೇಂದ್ರಾಪಗಾಮಿ ಬಲ ಕೇಂದ್ರಾಪಗಾಮಿ ಬಲ ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೈಗಾರಿಕಾ ಪ್ರದೇಶಗಳಿಗೆ ಕೇಂದ್ರ ಮಾಲಿನ್ಯ ಮಂಡಳಿಯ ಸಲಹೆ ಪ್ರಕಾರ ಧ್ವನಿಮಿತಿ ಎಷ್ಟಿರಬೇಕು ಕೇಂದ್ರ ಮಾಲಿನ್ಯ ಮಂಡಳಿಯ ಸಲಹೆಯ ಪ್ರಕಾರ ಧ್ವನಿಮಿತಿ ಎಷ್ಟಿರಬೇಕು ಸರಿಯಾದ ಉತ್ತರ ಎಪ್ಪತ್ತರಿಂದ ಎಪ್ಪತ್ತೈದು ಡೆಸಿಬಲ್ಸ್ ಕೇಂದ್ರ ಮಾಲಿನ್ಯ ಮಂಡಳಿಯ ಸಲಹೆಯ ಪ್ರಕಾರ ಕೈಗಾರಿಕಾ ಪ್ರದೇಶಗಳಿಗೆ ಧ್ವನಿಯ ಮಿತಿಯು ಎಪ್ಪತ್ತೈದರಿಂದ ಎಪ್ಪತ್ತು ಅಥವಾ ಎಪ್ಪತ್ತರಿಂದ ಎಪ್ಪತ್ತೈದು ಡೆಸಿಬಲ್ಸ್ ಇರಬೇಕು ಮುಂದಿನ ಪ್ರಶ್ನೆ ಚನೋರಿಜಮ್ಸ್ ಎಂದರೆ ಏನು ಚನೋರಿಜಮ್ಸ್ ಎಂದರೆ ಏನು ಚನೋರಿಜಮ್ಸ್ ಸರಿಯಾದ ಉತ್ತರ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿನ ಕಪ್ಪು ಮಣ್ಣು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುವ ಉಲ್ಲುಗಾವಲುಯ್ತಲಾ ಆ ಹುಲ್ಲುಗಾವಲಿನ ಕಪ್ಪು ಮಣ್ಣನ್ನು ಚನೋರಿಜಮ್ಸ್ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಅಭಿನವ ಭೋಜರಾಜ ಎಂದು ಯಾರನ್ನು ಕರೆಯುತ್ತಾರೆ ಅಭಿನವ ಭೋಜರಾಜ ಚಿಕ್ಕದೇವರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಂದನೇ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸರಿಯಾದ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಅಭಿನವ ಭೋಜರಾಜ ಎಂದು ಕರೆಯುತ್ತಿದ್ದರು ಇಪ್ಪತ್ನಾಲ್ಕನೇ ಪ್ರಶ್ನೆ ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾದ ದಿನ ಯಾವುದು ಮೊದಲನೇ ಅಧಿವೇಶನ ಲೋಕಸಭೆಯ ಮೊದಲನೇ ಅಧಿವೇಶನ ಸರಿಯಾದ ಉತ್ತರ ಹದಿಮೂರು ಮೇ ಸಾವಿರದ ಒಂಬೈನೂರ ಐವತ್ತೆರಡು ಮೇ ಹದಿಮೂರು ಸಾವಿರದ ಒಂಬೈನೂರ ಐವತ್ತೆರಡು ಮುಂದಿನ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆಗೊಳಿಸಿದ ಹೊಸ ಇಪ್ಪತ್ತು ರೂಪಾಯಿ ಮುಖಬೆಲೆಯ ನೋಟಿನ ಮೇಲಿರುವ ಪಾರಂಪರಿಕ ನಿರ್ಮಿತಿಯ ಚಿತ್ರ ಯಾವುದು ಹೊಸದಾಗಿ ಬಿಡುಗಡೆಯಾಗಿರ್ತಕ್ಕಂಥ ಇಪ್ಪತ್ತು ರು ನೋಟಿನ ಮೇಲೆ ಇರುವ ಪಾರಂಪರಿಕ ಚಿತ್ರ ಯಾವುದು ಹಂಪಿಯ ಕಲ್ಲಿನ ರಥ ಕೊನಾರ್ಕ್ ಸೂರ್ಯ ದೇವಾಲಯ ಎಲ್ಲೋರ ಗುಹೆ ಬಾದಾಮಿ ಗುಹೆಗಳು ಸರಿಯಾದ ಉತ್ತರ ಎಲ್ಲೋರ ಗುಹೆ ಎಷ್ಟು ರೂಪಾಯಿ ನೋಟು ಇಪ್ಪತ್ತು ರೂ ನೋಟಿನ ಮೇಲೆ ಮುಂದಿನ ಪ್ರಶ್ನೆ ನಮ್ಮ ಭಾರತವು ಸಾರ್ವಭೌಮತ್ವ ಎಂದರೆ ಸಿಂಪಲ್ಲಾಗಿ ಸಾರ್ವಭೌಮತ್ವ ರಾಷ್ಟ್ರ ನಮ್ಮ ದೇಶ ಅಂತ ಕರಿತೀವಿ ಹಾಗಾದರೆ ಭಾರತ ಒಂದು ಸಾರ್ವಭೌಮತ್ವ ದೇಶ ಅಂತ ಯಾಕೆ ಕರಿತೀವಿ ಸರಿಯಾದ ಉತ್ತರ ಭಾರತ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರ ಈ ಎರಡನ್ನೂ ಹೊಂದಿದೆ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರಗಳೆರಡನ್ನೂ ಕೂಡ ಭಾರತ ಹೊಂದಿರುವುದರಿಂದ ಭಾರತವು ಒಂದು ಸಾರ್ವಭೌಮತ್ವ ರಾಷ್ಟ್ರವಾಗಿದೆ ಮುಂದಿನ ಪ್ರಶ್ನೆ ಕೆ ಎಂ ಮುನ್ಶಿರವರು ಸಂವಿಧಾನವನ್ನು ಏನೆಂದು ವರ್ಣಿಸಿದ್ದಾರೆ ಕೆಎಂ ಮುನ್ಶಿ ಸಂವಿಧಾನದ ಒಡವೆ ಭಾರತದ ಆತ್ಮ ರಾಜಕೀಯ ಜಾತಕ ಭಾರತದ ಹೃದಯ ಸರಿಯಾದ ಉತ್ತರ ರಾಜಕೀಯ ಜಾತಕ ಕೆಎಂ ಮುನ್ಶಿಯವರು ಸಂವಿಧಾನವನ್ನು ರಾಜಕೀಯ ಜಾತಕ ಎಂದು ವರ್ಣಿಸಿದ್ದಾರೆ ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಸಂಸತ್ತು ರಚನೆ ಆಗಬೇಕು ಅಂತ ಸಂವಿಧಾನದ ಯಾವ ವಿಧಿ ತಿಳಿಸುತ್ತದೆ ಎಪ್ಪತ್ತೇಳನೇ ವಿಧಿ ಎಪ್ಪತ್ತೈದನೇ ವಿಧಿ ಎಪ್ಪತ್ತ್ಮೂರನೇ ವಿಧಿ ಎಪ್ಪತ್ತೊಂಬತ್ತನೇ ವಿಧಿ ಸರಿಯಾದ ಉತ್ತರ ಎಪ್ಪತ್ತೊಂಬತ್ತನೇ ವಿಧಿ ಮುಂದಿನ ಪ್ರಶ್ನೆ ವಿಧಾನ ಪರಿಷತ್ತಿಗೆ ಮಸೂದೆಯನ್ನು ಒಂದು ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಎರಡನೇ ಬಾರಿ ಕಳುಹಿಸಿದಾಗ ಎಷ್ಟು ಅವಧಿಯಲ್ಲಿ ಒಪ್ಪಿಗೆ ನೀಡಬೇಕಾಗುತ್ತದೆ ವಿಧಾನ ಪರಿಷತ್ತಿಗೆ ಒಂದು ಮಸೂದೆಯನ್ನು ಎರಡನೇ ಬಾರಿ ಕಳುಹಿಸಿದಾಗ ಅದು ಎಷ್ಟು ಅವಧಿಯೊಳಗೆ ಒಪ್ಪಿಗೆ ನೀಡಬೇಕಾಗುತ್ತದೆ ಹದಿನಾಲ್ಕು ದಿನದೊಳಗೆ ಒಂದು ತಿಂಗಳೊಳಗೆ ಇಪ್ಪತ್ತೆಂಟು ದಿನಗಳೊಳಗೆ ಎರಡು ತಿಂಗಳೊಳಗೆ ಸರಿಯಾದ ಉತ್ತರ ಒಂದು ತಿಂಗಳೊಳಗೆ ಒಂದು ಮಸೂದೆಯನ್ನು ಅದು ಒಂದು ತಿಂಗಳೊಳಗೆ ಒಪ್ಪಿಗೆ ನೀಡಬೇಕಾಗುತ್ತದೆ ಮುಂದಿನ ಪ್ರಶ್ನೆ ಬಳಕೆದಾರ ಬೆಲೆ ಸೂಚ್ಯಾಂಕದಲ್ಲಿ ಯಾವ ಬಾಪ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿರುತ್ತದೆ ಬಳಕೆದಾರ ಬೆಲೆ ಸೂಚ್ಯಾಂಕದಲ್ಲಿ ಯಾವ ಬಾಪ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಹಾರ ಆಹಾರ ಇದು ಬಳಕೆದಾರ ಬೆಲೆ ಸೂಚ್ಯಾಂಕದಲ್ಲಿ ಅತಿ ಹೆಚ್ಚಿನ ತೂಕವನ್ನು ಹೊಂದಿರುವ ಬಾಬ್ತು ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದ ಶೇಕಡಾವಾರು ಎಷ್ಟಿದೆ ಸ್ನೇಹಿತರೆ ನೋಡಿ ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟು ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದ ಶೇಕಡಾವಾರು ಎಷ್ಟಿದೆ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟೇಜ್ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಮೂವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ